ನೋಡಿ ಮಧ್ಯರಾತ್ರಿ ಒಂದೂವರೆ, ಟ್ರೆಕ್ಕರ್ಸ್ ಎಲ್ಲ ಹೇಗೆ ಹತ್ಕೊಂಬರ್ತಿದ್ದಾರೆ ನೋಡಿ, ಅಲ್ಲಿ ಕಾಣ್ತಾ ಇದೆ ಲೈಟ್ಸ್ ಎಲ್ಲ ಕಾಣ್ತಾ ಇದೆ, ತುಂಬ ಗಾಳಿ ಇದೆ. ಅದರಿಂದಾಗಿ ನಾನು ಏನು ಮಾಡ್ತಿದ್ದೀನಿ ಅಂದರೆ ಈ ವಾಯ್ಸ್ನ ನಾನು ಬ್ಯಾಕ್ಗ್ರೌಂಡಲ್ಲಿ ಕೊಡ್ತಾಯಿದ್ದೀನಿ, ಯಾಕಂದರೆ ಅಲ್ಲಿ ವೀಡಿಯೋದಲ್ಲಿ ಮಾತಾಡಿರೋದೇನು ಕೇಳಿಸ್ತಿಲ್ಲ. ಅಷ್ಟು ಗಾಳಿ ಇತ್ತು ನೈಟಿಂದ, ಮತ್ತು ನೆಕ್ಸ್ಟ್ ಪೀಕ್ ಹೋಗಿ ವಾಪಸ್ ಬರೋವರೆಗೂ. ಏತ್ ಸ್ಟೇಷನ್ಗೆ ನೋಡಿ 200 ಮೀಟ್ರ್ ಇದೆ, ತುಂಬ ಗಾಳಿ ಅಂದರೆ ತುಂಬ ಗಾಳಿ, ತುಂಬ ಡಿಫಿಕಲ್ಟ್ ಆಗಿದೆ ಹತ್ತೋದು. ಟ್ರಯಲ್ ನೋಡಿ ನಿಮ್ಗೆ ಗೊತ್ತಾಗುತ್ತಲ್ಲ ಎಷ್ಟು ಡಿಫಿಕಲ್ಟ್ ಇದೆ ಅಂತ. ತುಂಬ ಕಲ್ಗಳಿದೆ, ಸೊ ನೈಟಲ್ಲಿ ಹೆಡ್ ಟಾರ್ಚ್ ಹಾಕ್ಕೊಂಡೇ ಹತ್ತಬೇಕು. ಅಲ್ಲಿ ಟ್ರೆಕ್ಕರ್ಸ್ ನೋಡಿ ಹೇಗೆ ಬರ್ತಾ ಇದೆ, ಕಾಣಿಸ್ತಾ ಇದೆ ಅಲ್ಲಿ ಬರ್ತಿರೋದು. ಸೊ ನೋಡೋಣ, ತುಂಬ ಕಷ್ಟ ಆಗ್ತಿದೆ. ಹಾಗೋ ಈಗ ಕಷ್ಟ ಪಟ್ಕೊಂಡು ಏತ್ ಸ್ಟೇಷನ್ಗೆ ಬಂದುಬಿಟ್ವಿ. ತುಂಬ ಗಾಳಿ, ತುಂಬ ಡಾರ್ಕ್ ಆಗಿದೆ, ಟ್ರೆಕ್ಕರ್ಸ್ ಎಲ್ಲ ಹಿಂದೆ ಬರ್ತಾಯಿದ್ದಾರೆ. ತುಂಬ ಚಳಿ ಇತ್ತು, ಮೇಲುಗಡೆ ಮಾತ್ರ ತುಂಬ ಚಳಿ ಇತ್ತು. ಹೆಡ್ ಟಾರ್ಚ್ ಇಲ್ದಿರೋ ಹೋಗೋದು ತುಂಬಾ ಕಷ್ಟ. ಇದು ನೋಡಿ 8th ಸ್ಟೇಷನ್, ಇದು ಇಲ್ಲೆಲ್ಲ ರೆಸ್ಟ್ ಮಾಡ್ತಿದ್ದಾರೆ, ಟ್ರೆಕ್ಕರ್ಸ್ ಎಲ್ಲ ರೆಸ್ಟ್ ಮಾಡ್ತಿದ್ದಾರೆ. ಇದು ಹೆಂಗೆ ಇದ್ರೆ ಇದು ಸ್ವಲ್ಪ ಡಾರ್ಮಿಟರ್ಸ್, ಅದು ಡಾರ್ಮಿಟರ್ಸ್ ಇರುತ್ತೆ ಮಲಗೋದಕ್ಕೆ, ನಾವು ಬುಕ್ ಮಾಡ್ಕೊಬೇಕು, ಮುಂಚೆನೇ ಬುಕ್ ಮಾಡ್ಕೋಬೇಕು. ನೋಡಿ ಬೋರ್ಡ್ ಹಾಕಿದ್ದಾರೆ, ತುಂಬ ಜೋರಾಗಿ ಮಾತಾಡಬೇಡಿ ಟ್ರೆಕ್ಕರ್ಸ್ ಮಲಗಿದ್ದಾರೆ ಅಂತ. 3,250 ಮೀಟರ್. ಸೊ 1 ಕಿಲೋಮೀಟರ್ ಫಾರ್ ಸಮ್ಮಿಟ್. ಇನ್ನೊಂದಿದೆ 9.5. ಇಲ್ಲಿ ವೆಂಡಿಂಗ್ ಮಿಷಿನ್ ಇದೆ ಕುಡಿಯೋಕ್ಕೆ ವಾಟರ್, ಜ್ಯೂಸ್, ಲೆಮನ್ ಜ್ಯೂಸ್. ಪ್ರತಿಯೊಂದು ಸ್ಟೇಷನಲ್ಲೂ ಟಾಯ್ಲೆಟ್ಸ್ ಇರುತ್ತೆ, ಈ ಥರ ಕೆಫೆಸ್, ಸ್ಮಾಲ್ ಕೆಫೆಸ್ ಕೈಂಡ್ ಆಫ್ ಇರುತ್ತೆ. ನಿಮ್ಗಲ್ಲಿ ಎಲ್ಲ ವಾಟರ್ ಮತ್ತು ಸೂಪ್ ಕುಡಿಯೋದಕ್ಕೆ ಮತ್ತು ಏನಾದರೂ ತಿನ್ನೋದಕ್ಕೆಲ್ಲ ಅರೇಂಜ್ ಇರುತ್ತೆ. ಬಟ್ ಅದು ತುಂಬ ಕಾಸ್ಟ್ಲಿ ಅಂದರೆ ಕಾಸ್ಟ್ಲಿ. ಕೆಳಗಡೆ ಲೈಕ್ 100 ರೂಪಾಯಿ ಆದರೆ ಇಲ್ಲಿ ಮೇಲುಗಡೆ 500 ರೂಪಾಯಿ ಇರುತ್ತೆ. ಆ ಥರ ತುಂಬ ಕಾಸ್ಟ್ಲಿ ಅಂದರೆ ಕಾಸ್ಟ್ಲಿ. ಕೊನೆಗೂ 9.5 ಸ್ಟೇಷನ್ ಅಂತೂ ಸಿಕ್ತು. ಫುಲ್ಲು ಗಾಳಿ ಜಾಸ್ತಿ ಇದೆ, ತುಂಬ ಕೋಲ್ಡ್ ಅಂದರೆ ಕೋಲ್ಡ್, ವಿತೌಟ್ ಗ್ಲೌಸು ಮತ್ತು ಜಾಕೆಟ್, ಥರ್ಮಲ್ಸ್ ನಾವು ಹತ್ತೋದಕ್ಕೆ ಆಗಲ್ಲ, ತುಂಬ ಕಷ್ಟ ಇದೆ. ಹಾಗೂ ಹೇಗೂ ರೀಚ್ ಆದ್ವಿ 9.5 ಸ್ಟೇಷನ್ಗೆ. ಇನ್ನು 1/2 ಸ್ಟೇಷನ್ ಇದೆ ನೆಕ್ಸ್ಟ್ ಸಮ್ಮಿಟ್ಗೆ. ಸಮ್ಮಿಟ್ ಹೆಬ್ಬಾಗಿಲ್ಲ ಅನ್ಸುತ್ತೆ. ಸ್ವಾಗತ, ಸುಸ್ವಾಗತ. ಫಸ್ಟ್ ಸನ್ ರೈಸ್ ನೋಡೋದಕ್ಕೆ ಹೋಣ, ಗೊತ್ತಿಲ್ಲಪ್ಪ. ಅಲ್ಲ, ಸನ್ ರೈಸ್ ಆಗ್ಬಿಡುತ್ತೆ. ಓಕೆನಾ ಸರ್, ಹೌ ಆರ್ ಯು ಫೀಲಿಂಗ್? We finished it. Yeah, we made it. We made it. ಅಲ್ಲಿ ನೋಡಿ ಸನ್ರೈಸ್ ನೋಡೋಕ್ಕೆ ಒಂದು ಪಾಯಿಂಟ್ ಇದೆ, ಅಲ್ಲೆಲ್ಲ ಕೂತು ಸನ್ರೈಸ್ ನೋಡ್ತಾರೆ. ಬಟ್ ಅದು ಅಲ್ಲಿಗೆ ಹೋಗೋದಕ್ಕೆ ಎಷ್ಟು ಗಾಳಿ ಇತ್ತು ಅಂದರೆ, ನಾವು ಕಾಲು ತೆಗೆದು ಹಿಂಗೆ ಹೆಜ್ಜೆ ಇಡ್ತಿದ್ದಂಗೆ ಕಾಲನ್ನ ತಳ್ತಿತ್ತು. ಅಂದರೆ ನಮ್ಮ ನಾವು ಸ್ವಲ್ಪ ಮಿಸ್ ಆಗಿ ಸ್ಕಿಡ್ಡಾದ್ವು ಅಂದರೆ ಲೈಕ್ ಅಲ್ಲಿಂದ ಫುಲ್ಲು ಕೆಳಗಡೆ ಬೀಳೋಷ್ಟು ಗಾಳಿ. ಯಾರಾದರೂ ಸುಮ್ಮನೆ ಹಿಂಗೆ ತಳ್ಳಿದ್ರು ಅಂದರೂ ಗಾಳಿ ಜೊತೆ ಹಾರೋಗ್ತೀವಿ, ಅಷ್ಟು ಗಾಳಿ ಇತ್ತು. ಆದರೂ ಜನ ಸನ್ರೈಸ್ ನೋಡೋದಕ್ಕೆ ಹೇಗೆ ಬಂದು ರಿಸ್ಕ್ ತೊಗೊಂಡು ಬಂದು ನೋಡ್ತಿದ್ದಾರೆ ನೋಡಿ. ಇದೊಂದು ಪ್ಲೇಸ್ ಇದೆ ಕೂರಕ್ಕೆ, ಕೂತು ಸನ್ರೈಸ್ ನೋಡ್ಬೋದು, ತುಂಬ ಚೆನ್ನಾಗಿ ಕಾಣುತ್ತೆ ಇಲ್ಲಿಂದ. ಟೈಮ್ ನೋಡಿ 4:19, 10 ಮಿನಿಟ್ಸಲ್ಲಿ ಸನ್ರೈಸ್ ಆಗೋದಿದೆ.
3776 ಮೀಟ್ರ್ ಹೈಟಲ್ಲಿ ಕುತ್ಕೊಂಡು ಸನ್ರೈಸ್ ನೋಡಬೇಕು ಅಂದರೆ ಒಂದು ಒಳ್ಳೆ ಥ್ರಿಲ್. ಎಷ್ಟು ಜನ ಬಂದಿದ್ದಾರೆ ನೋಡಿ, ಇವರೆಲ್ಲ ಬೇರೆ ಕಡೆ ಟ್ರೈಲಿಂದ ಬರ್ತಾರೆ, ಇನ್ನೊಂದು ಟ್ರೈಲಿಂದ ಬರ್ತಿರೋರು ನೋಡಿ. ಕಾಣಿಸ್ತಿದ್ದಾನೆ ಸೂರ್ಯ ಸಣ್ಣದಾಗಿ, ಕ್ಲೌಡ್ಸ್ ತುಂಬ ಇದ್ದಿದ್ದರಿಂದ ಅಷ್ಟು ನೀಟಾಗಿ ಕಾಣಲಿಲ್ಲ, ಬಟ್ ಆದರೂ ನೋಡಿ ಕೆಳಗೆ ಎಷ್ಟು ಕ್ಲೌಡ್ಸ್ ಎಲ್ಲ ಹೆಂಗೆ ಹೇಗಿದೆ ನೋಡಿ. ವಾಲ್ಕಿನ ಎರಪ್ಟ್ ಆಗಿರೋದು ಮುನ್ನೂರು ವರ್ಷಗಳ ಹಿಂದೆ ಜ್ವಾಲಾಮುಖಿ ಉಕ್ಕಿದಂಥ ಪ್ಲೇಸ್. ಎಷ್ಟು ದೊಡ್ಡ ಹಳ್ಳ ಆಗಿದೆ ನೋಡಿ, ಅದು ವಿಡಿಯೋದಲ್ಲಿ ನೋಡೋಕ್ಕೆ ಚಿಕ್ಕದನ್ನಿಸಿದೆ, ಆದರೆ ಅದು ಅದರ ಸುತ್ತಳತೆ ಹತ್ತತ್ರ 3 ಕಿಲೋಮೀಟರ್ ಇದೆಯಂತೆ. ನನ್ನ Day-1 ವಿಡಿಯೋದಲ್ಲಿ ಹೇಳ್ದಂಗೆ ಇಲ್ಲಿಂದ ಮೌಂಟ್ ಫ್ಯೂಜಿಯಿಂದ ಟೋಕಿಯೋ ಬಂದು, ಜಪಾನ್ನ ರಾಜಧಾನಿ ಟೋಕಿಯೋ ಬಂದು 100 ಕಿಲೋಮೀಟರ್ ದೂರ ಇದೆ. ಇಲ್ಲಿ ಉಕ್ಕಿದಂಥ ಜ್ವಾಲಾಮುಖಿ ದೊಡ್ಡ ದೊಡ್ಡ ಬಂಡೆಗಳು 100 ಕಿಲೋಮೀಟರ್ ದೂರ ಇರುವಂಥ ಟೋಕಿಯೋದಲ್ಲಿ ಹೋಗಿ ಬಿದ್ದಿದೆ ಅಂದರೆ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ದೊಡ್ಡ ಜ್ವಾಲಾಮುಖಿ ಇದು ಅಂತ. ಇದೇ ಹೈಯೆಸ್ಟ್ ಪಾಯಿಂಟ್, ಜನ ನಿಂತ್ಕೊಂಡು ಫೋಟೋ ತಗೊಳ್ತಾ ಇದ್ರೆ ಇಲ್ಲಿಂದ. ವೆದರ್ ಸ್ಟೇಷನ್, ಫ್ಯೂಜಿ ವೆದರ್ ಸ್ಟೇಷನ್. ನಾ ಈಗ ತೋರಿಸಿದ್ನಲ್ಲ ವೆದರ್ ಸ್ಟೇಷನ್, ಅದೇ ಅದು ಹೈಯೆಸ್ಟ್ ಪಾಯಿಂಟಲ್ಲಿ ಇರೋದು ಅದು. ಇದು ಮೌಂಟ್ ಫ್ಯೂಜಿಯ ಹೈಯೆಸ್ಟ್ ಪಾಯಿಂಟ್ ಅಂದರೆ 3776 ಮೀಟ್ರ್ ಏನು ಹೈಟ್ ಇದೆಯಲ್ಲ ಅದು ಅದು ಇರೋದು ಅಲ್ಲಿ. ಮೌಂಟ್ ಫ್ಯೂಜಿ ಪೋಸ್ಟ್ ಆಫೀಸ್ ಇದು, ಇಲ್ಲಿಂದ ನಾವು ಜಗತ್ತಿನ ಯಾವ ಮೂಲೆಗೆ ಬೇಕಾದರೂ ಪೋಸ್ಟ್ ಕಳಿಸ್ಬೋದು. ಬನ್ನಿ ನಾವು ಒಂದು ಪೋಸ್ಟ್ ಕಳಿಸೋಣ ಮನೆಗೆ. ಅದು 500 ಏನು 600 ಏನು ಆ ಥರ ಚಾರ್ಜ್ ಮಾಡಿದ್ರು, ಅಂದರೆ ಇಂಡಿಯನ್ ಮನಿ ಒಂದು 300 ರುಪೀಸ್ ಆ ಥರ ಚಾರ್ಜ್ ಮಾಡಿದ್ರು. ಮೌಂಟ್ ಫ್ಯೂಜಿನ ಹತ್ತಿದ್ದು ಕೂಡ ಅಷ್ಟು ಕಷ್ಟ ಅನ್ನಿಸ್ಲಿಲ್ಲ, ರಾತ್ರಿನಲ್ಲಿ ಏನು ಕಾಣಿಸ್ತೋ ಏನು ಕಾಣಲಿಲ್ವೋ ಹತ್ತುಬಿಟ್ವಿ. ಆದರೆ ಇದು ಮೌಂಟ್ ಫ್ಯೂಜಿ ಇಳಿಯೋದಿದೆಯಲ್ಲ, ಇಳಿಯೋದು ಬಂದು ದೊಡ್ಡ ಚಾಲೆಂಜ್, ತುಂಬ ಕಷ್ಟವೇ ತುಂಬ ಕಷ್ಟ. ಎಷ್ಟು ಸರಿ ಜಾರ್ ಬಿದ್ದಿದ್ದೀವಿ ಅಂತಲೇ ಗೊತ್ತಿಲ್ಲ. ಅಂದರೆ ಸಣ್ಣ ಸಣ್ಣ ಕಲ್ಲುಗಳಲ್ವ, ಸಣ್ಣ ಸಣ್ಣ ಕಲ್ಲುಗಳು ಫುಲ್ ಮಣ್ಣು ಫುಲ್ ಡ್ರೈ ಇತ್ತು. ಅದರಿಂದಾಗ ಏನಾಗುತ್ತೆ ಅಂದರೆ ಇಳಿತಾ ಇಳಿತಾ ನಮಗೆ ಫುಲ್ಲು ಜಾರೋದು ತುಂಬ ಕಷ್ಟ ಆಗುತ್ತೆ, ತುಂಬ ಸ್ಟ್ಯಾಮಿನಾ ಬೇಕಾಗತ್ತೆ. ಹಾಗೆ ತುಂಬ ಬಿಸಿಲು ಕೂಡ ಇದ್ದಿದ್ದರಿಂದ ತುಂಬ ಕಷ್ಟ ಅನ್ನಿಸ್ತಿತ್ತು ಇಳಿಯೋದು ನೋಡಿ. ಅದು ಕಾಲು ಇಟ್ಟರೆ ಹತ್ರ ಒಂದು 1/2 ಇಂಚು ಕಾಲು ಒಳಗಡೆ ಹೋಗ್ತಿತ್ತು, ಅಷ್ಟು ಮಣ್ಣಿತ್ತು ಅಲ್ಲಿ. ಇಲ್ಲಿಗೆ ನಾನು ವಿಡಿಯೋ ನಿಲ್ಲಿಸ್ತಿದ್ದೀನಿ. ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಮೌಂಟ್ ಫ್ಯೂಜಿ ಹತ್ತಬೇಕಾದ್ರೆ ಯಾವ ಥರ ಪ್ರಿಪೇರ್ ಆಗಬೇಕು ಅಂದರೆ ನೋಡಿ, ಇದು ಜಾರ್ತಿದೆಯಲ್ಲ ಆ ಥರ ಟ್ರೆಕ್ಕಿಂಗ್ ಶೂಸ್ ಇರಬೇಕು, ಅಂದರೆ ಏನೇನು ಬೇಸಿಕ್ ನೆಸೆಸಿಟಿ ಇದೆ, ಲೈಕ್ ಏನೇನು ಕ್ಯಾರಿ ಮಾಡಬೇಕು, ಯಾವ ಥರ ಪ್ಲ್ಯಾನ್ ಮಾಡ್ಕೋಬೇಕು, ಆ್ಯಂಡ್ ಯಾವ್ಯಾವ ರೂಟ್ ಇದೆ ಅದೆಲ್ಲ ನಾನು ಇನ್ನೊಂದು ವಿಡಿಯೋದಲ್ಲಿ ಮಾಡಿ ನಿಮಗೆ ತೋರಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.